ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಅವರಿಗೆ ಮನವಿಯನ್ನು ಕೊಡಲು ಹೋದಾಗ ಅವರು ನಮಗೆ ಸ್ಪಂದಿಸದೆ ಪೊಲೀಸರ ಸಹಾಯದಿಂದ ನಮ್ಮನ್ನು ನಮ್ಮ ಮುಖಂಡರನ್ನು ಅರೆಸ್ಟ್ ಮಾಡಿ ನಮ್ಮ ಎಲ್ಲ ಚಳವಳಿಗೆ ಇದು ಮಾಡಿದ್ದಾರೆ ಅವರು ಆದ್ದರಿಂದ ನಾವು ಸ್ವಯಂ ಪ್ರೇರಿತರಾಗಿ ಯಾವುದೇ ಮುಖಂಡರು ಯಾವುದೇ ಇಲ್ಲ ನಮ್ಮ ಸ್ವಯಂ ಪ್ರೇರಿತರಾಗಿ ನಾವೇ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರ ಯಾವುದೇ ರೀತಿಯಲ್ಲಿ ನಮ್ಮ ಸಮಸ್ಯೆಗೆ ಸ್ಪಂದಿಸದೆ ಹೋದಲ್ಲಿ ಮುಷ್ಕರವನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಮತ್ತು ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸರ್ಕಾರ ಮಾತಾಡಬೇಕು ಅವರ ಜೊತೆ ಸಂದರ್ಶನ ಮಾಡಬೇಕು ಅವರ ಮುಖಾಂತರ ಏನು ಮಾತುಕತೆ ಆಗ್ತದೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಮತ್ತು ಸರ್ಕಾರ ಪ್ರತಿಯೊಂದು ಲಕ್ಷ್ಮಣ ಸವದಿ ಹೇಳ್ತಾರೆ ನಾವು ಸಂಬಳವನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಆದರೆ ಈ ಸಂಸ್ಥೆ ನಮಗೆ ಏನು ಅನ್ಯಾಯ ಮಾಡಿದೆ ಅಂತ ಯಾರು ಕೇಳ್ತಿಲ್ಲ ಸಂಸ್ಥೆ ನಮಗೆ ಕೇವಲ ಆಗಸ್ಟ್ ತಿಂಗಳಲ್ಲಿ ಯಾರಿಗೂ ಡ್ಯೂಟಿಯನ್ನು ಕೊಟ್ಟಿಲ್ಲ ಡ್ಯೂಟಿಯನ್ನು ಕೊಡದೆ ಒಂದು 500 ರೂಪಾಯಿ ಸಂಬಳ ಬಂದಿದೆ ಒಬ್ಬೊಬ್ಬರಿಗೆ 0 ಬಂದಿದೆ ಈ ಸಮಸ್ಯೆ ಯಾರು ಕೇಳ್ತಾ ಇಲ್ಲ ಲಕ್ಷ್ಮಣ ಸವದಿ ಅವರು ಹೇಳ್ತಾರೆ ನಾವು ಪೂರ್ತಿ ಸಂಬಳವನ್ನು ಕೊಟ್ಟಿದ್ದೇವೆ ಅಂತ ಪೂರ್ತಿ ಸಂಬಳ ಯಾರಿಗೆ ಕೊಟ್ಟಿದ್ದೀರಿ ಸ್ವಾಮಿ ನೀವು ಕೊಟ್ಟಿಲ್ಲ ನಮಗೆ ಸಂಸ್ಥೆ ಅನ್ಯಾಯ ಮಾಡ್ತಿದೆ ನೀವು ಇದನ್ನು ಕೇಳಿ ಯಾಕೆ ನೀವು ಇದು ಮಾಡ್ತಿದ್ರೆ ನಮ್ಮ ರಜೆ ವೇತನವನ್ನು ವೇತನ ಕೊಟ್ಟಿದ್ದೀರಾ ನಮ್ಮ ರಜೆಯನ್ನು ಕಟ್ ಮಾಡಿ ಕೊಟ್ಟಿದ್ದೀರಿ ನೀವು ನಮ್ಮ ರಜೆ ಗಳಿಕೆ ರಜೆಯನ್ನು ಕಟ್ ಮಾಡಿಕೊಡ್ತಿದ್ದೀರಾ ನೀವು ಅಲ್ಲಿ ಹೇಳ್ತೀರಾ ಮೀಡಿಯಾದಲ್ಲಿ ಹೇಳ್ತೀರಾ ನೀವು ನಾವು ಕೊಟ್ಟಿದ್ದೇವೆ ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ಸಮಸ್ಯೆ ಇದೆ ಸ್ವಾಮಿ ಇಲ್ಲಿ ಬಂದು ಕೇಳಿ ನೀವು ಸಮಸ್ಯೆನ ನೀವು ಅಲ್ಲಿ ಕೂತ್ಕೊಂಡು ವೇದಿಕೆ ಹತ್ರ ಬಂದು ನಾವೆಲ್ಲರೂ ಸಂಬಳ ಕೊಟ್ಟಿದ್ದೇವೆ ಅಂತ ಮಾತಾಡೋದಲ್ಲ ಕಾರ್ಮಿಕರಿಗೆ ಮುಟ್ಟಿದಿಲ್ವ ಅಂತ ನೋಡಿ ನೀವು ಕೊಟ್ಟಿದ್ದೀರಿ 1000 ಕೋಟಿ ಕೊಟ್ಟಿದ್ದೇನೆ ನಿಮ್ಗೆ ಇನ್ನೇನ ಯಾರಿಗೆ ಕೊಟ್ಟಿದ್ದೀರಿ ನೀವು ಸಂಸ್ಥೆ ಕೊಟ್ಟಿದ್ದೀರಾ ಅಧಿಕಾರಿಗಳ ಸಂಬಳ ಆಗಿರ್ಬೋದು ನಮ್ಗಾಗ್ಲಿಲ್ಲ ನಮ್ಗೆ ಇಲ್ಲಿ ಡ್ಯೂಟಿ ಬಂದ್ರೆ ಗಾಡಿಯಲ್ಲಿ ಓಡಿಸ್ಲಿಕ್ಕೆ ಅವಕಾಶ ಇಲ್ಲ ಜನ ಇಲ್ಲ ನೀವು ಓಡ್ಬೇಡಿ ಓಡ್ಲಿಲ್ಲ ಅಂತ ಸಂಬಳ ಇಲ್ಲ ಇವತ್ತು ನಮಗೂ 8 ಮಕ್ಕಳಿದ್ದಾರೆ ನಾವು ಸಾಲ ಮಾಡಿದ್ದೇವೆ ನೀವು 2-3 ತಿಂಗಳ ಸಂಬಳ ಹಾಕ್ತೀರಾ ಇಎಂಐಗೆ 15,000 ಕಟ್ ಆಗ್ತದೆ ಇಲ್ಲಿ ಎಕ್ಸ್ಟ್ರಾ ಬಡ್ಡಿ ಇದನ್ನು ಯಾರು ಇದು ಮಾಡ್ತಿದ್ದಾರೆ ಇಲ್ಲಿ ಯಾರು ಕೇಳ್ತಿಲ್ಲ ಅದಕ್ಕೆ ನಾವು ಸರ್ಕಾರಿ ನೌಕರ ಆಗ್ಲೇಬೇಕು ನಮ್ದು ಒಂದೇ ಬೇಡಿಕೆ ಸರ್ಕಾರಿ ನೌಕರ ಆಗ್ಬೋದು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎಲ್ಲಿವರೆಗೆ ಮಾತ್ರ ಒಂದೇವರಿಗೆ ಸರ್ಕಾರಿ ನೌಕರ ಆಗದೆ ನಾವು ಮುಷ್ಕರವನ್ನು ಹಿಂತೆಗೆ ಮಾತೇ ಇಲ್ಲ ಅದು ಏನೇ ಆಗ್ಲಿ ನಮ್ಮ ನೌಕರಿ ಹೋಗ್ಲಿ ನಮ್ಮ ಜೀವನ ಹೋಗ್ಲಿ ನಮ್ಮ 8 ಮಕ್ಕಳೆಲ್ಲ ಜೀವನ ಹೋಗ್ಲಿ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ.